ಇಪ್ಪತ್ತಾರು ವರ್ಷದಿಂದ ಎಲ್ಲಿ ತೋರಿಸ್ನಿಲ್ವಾ? ಹಾಸ್ಪಿಟ್ಲಲ್ಲಿ ಎಷ್ಟು ಹಾಸ್ಪಿಟ್ಲ್ ತೋರಿಸಿದ್ರಿ? ಏನ್ ಹೇಳ್ತಾರೆ ಡಾಕ್ಟರ್? ಇಂಜೆಕ್ಷನ್ ಕೊಡ್ತಾರೆ, ಅವಾಗ ಸ್ವಲ್ಪ ಕಡಿಮೆ ಆಯ್ತದೆ ಮಾತ್ರ ಕೊಡ್ತಾರೆ, ಮತ್ತೆ ಏನಾರ ಬಿಟ್ರೆ ಹಿಂಗ. ಪತ್ತೆ ಇದ್ದೀರಾ ನೀವು? ಪತ್ತೆ ಏನಿಲ್ಲ, ಹೇಳಿಲ್ಲ ಡಾಕ್ಟರ್. ಹೌದಾ? ಕಟ್ಟ ತುಂಬಾ ಕಟ್ತಾ ಇದೆಯಾ? ಹೆಂಗ್ ಜೀವನ ಮಾಡ್ತಾ ಇದ್ರಿ ಸ್ವಾಮಿ? ಈ ರೀತಿ ಇದ್ರಿ ನೀವು? ಹೇಳಿ, ಏನ್ ಮಾಡೋದು ಸ್ವಾಮಿ? ಮನೇಲಿ ಮನೇಲಿ ಇತ್ಕೊಂಡು ಸುಮ್ನೆ ಇದ್ಬಿಟ್ರೆ, ಇದನ್ನ ವಾಸಿ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೋಬೇಕಲ್ವಾ? ವಾಸಿ ಮಾಡ್ಕೊಬೇಕಂತ ಎಲ್ಲೂ ಟ್ರೈ ಮಾಡಿಲ್ವಾ? ಆಯುರ್ವೇದಿಕ್ ಅಲ್ಲಿ ತೋರಿಸಲಿಲ್ವಾ? ಆಯುರ್ವೇದಿಕ್ ಅಲ್ಲಿ ತೋರಿಸಿದ್ದೆ ಸ್ವಾಮಿ. ಏನಾಯ್ತು ಅಲ್ಲಿ? ಯಾಕೋ ಅದು ಆಯುರ್ವೇದಿಕ್ ಆಸೆ ಆಗಲಿಲ್ಲ ಸರ್. ಹೌದಾ? ಸರಿ, ಈಗ ನಮ್ಮ ಹತ್ರಕ್ಕೆ ಹೆಂಗ್ ಬಂದ್ರಿ ನೀವು? ಮೊಬೈಲ್ ಯೂಟ್ಯೂಬ್ ನೋಡಿ. ಯೂಟ್ಯೂಬ್ ನೋಡಿ ಬಂದಿದ್ದೀರ? ನಂಬಿಕೆ ಇದೆಯಾ ವಾಸಿ ಆಗತ್ತಂತ? ನಂಬಿಕೆ ಇದೆ ಸರ್. ನೋಡೋಣಲ್ಲ, ಸತ್ಯ ತಪ್ಪಿದ್ರು ಪಥ್ಯ ತಪ್ಪಬಾರ್ದಂತ. ಸತ್ಯ ಇದ್ರು ಅಂದ್ರೆ ವಾರಕ್ಕೆಲ್ಲ ಓಡೋಗ್ಬಿಡ್ತದೆ. ಇರ್ತೀರ ಪಥ್ಯ? ನಾವ್ ಹೇಳ್ದಾಗ ಇರ್ತೀರಾ? ಕಡಿತ ಇರ್ಬೇಕು. ಆಯ್ತು, ವಾಸಿ ಮಾಡಿ ಕೊಡ್ತೀನಿ. ಈಗ ಕೊಡ್ತೀನಿ ಒಂದು ವಾರಕ್ಕೆ. ಒಂದು ವಾರ ಆದ್ಮೇಲೆ ಮತ್ತೆ ಬನ್ನಿ, ಯಾವ ರೀತಿ ಆಗುತ್ತೆ ಅಂತ ನೋಡಿ ನೀವು. ನಮಸ್ತೆ ಪ್ರೇಕ್ಷಕರೇ, ಇವರಿಗೆ ಸುಮಾರು 26 ವರ್ಷಗಳಿಂದ ಇದೆ ಈ ಸಮಸ್ಯೆನ. ನಾವು ಇವಾಗ ಜನಕ್ಕೆ ಈ ತರ ತೊಂದರೆ ಇದೆ ಅಂತ ತೋರಿಸ್ಲಿಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಈಗ ನಾನು ಟ್ರೀಟ್ಮೆಂಟ್ ಮಾಡ್ತೀನಿ. ಒಂದು ವಾರ ಆದ್ಮೇಲೆ ಅವರಿಗೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಅನ್ನೋದನ್ನ ಮತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮಸ್ತೆ ಪ್ರೇಕ್ಷಕರೇ, ಮಹಾದೇವನವರು ಒಂದು 8-9 ದಿನ ಮುಂದೆ ನಮ್ಮ ಹತ್ರ ಈ ಚರ್ಮವ್ಯಾಧಿ ಇದೆ ಅಂತ ಬಂದಿದ್ದರು. ನಾವು ಅವರಿಗೆ ಮೂಲಿಕೆಗಳು ಕೊಟ್ಟಿದ್ದೀವಿ, ಮೂಲಿಕೆಗಳು ತೈಲ ಕೊಟ್ಟಿದ್ದೀವಿ. ಈಗ ಒಂದು 9 ದಿನ ಆದಮೇಲೆ ಮತ್ತೆ ಬಂದಿದ್ದಾರೆ. ಮೊದಲೇ ಆಗಿತ್ತು, ಇವಾಗ ಆಗಿದೆ. ಅವರು ಬಾಯಲ್ಲೇ ಕೇಳಿ, ಪಾಪ ಅವರು ಯಜಮಾನರು ಸ್ವಲ್ಪ ನಿಧಾನ ಮಾತಾಡ್ತಾರೆ, ಆದ್ದರಿಂದ ಅವ್ರ ಮಗನ ಬಾಯಲ್ಲಿ ಏನು ಅನುಭವ ಆಗಿದೆ, ಯಾವ ರೀತಿ ಅನುಕೂಲ ಆಗಿದೆ ಅನ್ನೋದನ್ನು ಅವ್ರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋ ಪ್ರಯತ್ನ ಪಡೋಣ ಅಂತ ಮುಂದೆ ಕುಳಿಸಿದ್ದೀವಿ. ಕೇಳ್ತೀವಿ, ನೀವು ಯಾವ ರೀತಿ ಉಪಯೋಗ ಮಾಡಿದ್ರಿ, ಏನೇನು ಉಪಯೋಗ ಮಾಡಿದ್ರಿ, ಎಷ್ಟು ದಿನಕ್ಕೆ ಮುಂದೆ ಬಂದಿದ್ರಿ? ನಾವು ಹೋದ ಮಂಗಳವಾರ ಬಂದಿದ್ವಿ ಸ್ವಾಮಿ. ಓಕೆ. ಬೆಳಿಗ್ಗೆ ಬಂದಿದ್ವಿ, ಬೆಳಿಗ್ಗೆ ಬಂದ್ಬಿಟ್ಟು ನಿಮ್ಮ ಹತ್ರ ಭೇಟಿ ಮಾಡಿದ್ವಿ. ಫುಲ್ಲು ಅವಾಗೆಲ್ಲ ಸಿಪ್ಪೆ ಒಟ್ಟೊಟ್ಟಂಗೆ ಉದುರ್ತಿತ್ತು ಸ್ವಾಮಿ. ಆಗ ನೀವು ಇಲ್ಲೇ ಒಂದು ಮರಕ್ಕೆ ಬಂತಲ್ಲ? ಅದೇ, ಇಲ್ಲೇ ಕಸ ಫುಲ್ ಒಂದು ಮರನೇ ಬತ್ತು, ಅದನ್ನ ಆ ಹೊಟ್ಟೆಲ್ಲ ಬತ್ತು. ಅದನ್ನ ಮೇಲೆ ನೀವು ಈ ಎಷ್ಟು ವರ್ಷದಿಂದ ಇದೆ ಅಂತ ಕೇಳಿದ್ರಿ. ನಮ್ಮ ತಂದೆಯವ್ರಿಗೆ 25 ವರ್ಷದಿಂದನೂ ಇದೆ. ಹೋಗಿದ್ದಾರೆ, ಹಾಸ್ಪಿಟ್ಲೇ ಇಲ್ಲ. JSS ಅದು ಇದು ಮೈಸೂರು ಬೆಂಗಳೂರು ಎಲ್ಲ ಹಾಸ್ಪಿಟ್ಲು ತಿರ್ಗಾಡಿದ್ವಿ, ಎಲ್ಲೂ ವಾಸಿಯಲ್ಲ. ಮಾತ್ರೆ ಕೊಡ್ರಿ, ಮಾತ್ರೆ ಕೊಡ್ತಾರೆ. ಮಾತಾಡಿ ಸ್ವಲ್ಪ ಜೋರಾಗಿ ಹೇಳಿ. ಮಾತ್ರೆ ಕುಡಿದಾಗ ಮತ್ತೆ ಟಾನಿಕ್ ಅದು ಇದೇನಾದ್ರು ಕ್ರೀಮ್ ಕೊಟ್ಟಾಗ ಕಮ್ಮಿ ಆಯ್ತಿತ್ತು, ಮತ್ತೆ ಕೆಲವು ಸೀಸನ್ ಅಲ್ಲಿ ಜಾಸ್ತಿ ಆಗ್ಬಿಡ್ತಿತ್ತು. ಅವಾಗ ನಾವು ಹಿಂಗೆ ಯೂಟ್ಯೂಬ್ ಅಲ್ಲಿ ನಿಮ್ದು ವಿಡಿಯೋ ನೋಡ್ಕೊಂಡು ಬಂದ್ವಿ ಹೋದ ಮಂಗಳವಾರ. ಇವತ್ತಿಗೆ 9 ದಿನ ಆಯ್ತು. ನೀವು ಈ ಕ್ರೀಮು ಮತ್ತೆ ಆಯಿಲ್ ಎಲ್ಲ ಅದನ್ನ ಯಾವ ಯಾವ್ದು ಯಾವ ಟೈಮಲ್ಲಿ ಬಳಸಿದ್ರಿ ಅಂತ ಕ್ಲಿಯರ್ ಆಗಿ ತೋರಿಸಿ. ಫಸ್ಟ್ ಇದು ಕೊಟ್ರಿ ಬೆಳಿಗ್ಗೆ ಊಟಕ್ಕೆ, ಮತ್ತೆ ಬೆಳಿಗ್ಗೆ ತಿಂಡಿಗೆ, ಮತ್ತೆ ನೈಟ್ ಊಟಕ್ಕೆ ಒಂದೊಂದು ಚಮಚ ಹಾಕೊಂಡು ಕುಡಿಯೋಕೆ ಹೇಳಿದ್ರಿ. ಆಮೇಲೆ ಇದು ತಲೆಗೆ ಹಾಕೋ ಏರ್ ಆಯಿಲ್ ಕೊಟ್ರಿ, ಏರ್ ಆಯಿಲ್ ಕೊಟ್ರಿ ತಲೆಗೆ ಹಾಕಕ್ಕೆ ಅಂತ ಹೇಳಿದ್ರಿ. ಹಂಗೆ ಇದು ಡ್ರಾಪ್ಸ್ ಕೊಟ್ರಿ, ಇದು ಅಷ್ಟೇ, ಒಂದು ಲೋಟ ನೀರಿಗೆ 15 ನೀ ಡ್ರಾಪ್ಸ್ ಹಾಕೊಂಡು ಬೆಳಿಗ್ಗೆ ಮತ್ತೆ ಸಂಜೆ ಕುಡಿಯೋಕೆ ಹೇಳಿದ್ರಿ. ಆಮೇಲೆ ಇದು ಮೈಗೆ ಹಚ್ಚಕ್ಕೆ ಎಣ್ಣೆ ಅಂತ ಕೊಟ್ಟಿದ್ರಿ, ನಿಧಾನಕ್ಕೆ ಹೇಳಿತ್ತು. ಮೈಗೆ ಹಚ್ಚಕ್ಕೆ ಎಣ್ಣೆ ಅಂತ ಕೊಟ್ಟಿದ್ರಿ ಡಬ್ಬ. ಇದು ಬೆಳಿಗ್ಗೆ ಒಂದು ಟೈಮು, ಸಂಜೆ ಒಂದು ಟೈಮ್ಗೆ. ನಮ್ಮ ತಂದೆಯವ್ರು ತುಂಬಾ ಜಾಸ್ತಿ ಇತ್ತು, 2 ಡಬ್ಬ ಫುಲ್ ಬೇಕಾಗಿತ್ತು ಒಂದು ದಿನಕ್ಕೆ. ಆಮೇಲೆ ಸ್ನಾನ ಆದಾದ್ಮೇಲೆ ಮೈಗೆ ಹಚ್ಚಾದ್ಮೇಲೆ ಎಣ್ಣೆ ಹಚ್ಚಾದ್ಮೇಲೆ ಅಂಟುವಾಳಕಾಯಿ, ಅಂಟುವಾಳಕಾಯಿನ ನೀರಲ್ಲಿ ಉನಿ ಹಾಕ್ಬಿಟ್ಟು ಅದರಲ್ಲಿ ಬರೋ ಇದರಿಂದ ರಸ್ತೆಯಿಂದ ತಲೆಗೆ ಫುಲ್ಲು ಸೋಪ್ ಗಿಪ್ಪಿಯನ್ನು ಯೂಸ್ ಮಾಡಬಾರ್ದು, ಕೆಮಿಕಲ್ಸ್ ಅಂತ ಅಂದ್ಬಿಟ್ಟು ಅಂಟುವಾಳಕಾಯಿ ಕೊಟ್ಟಿದ್ರೆ ಸ್ನಾನ ಮಾಡೋಕ್ಕೆ. ಹೀಗೆ ದಿನಕ್ಕೆ 3 ಟೈಮು. ಆಮೇಲೆ ಮಧ್ಯಾಹ್ನ ತುಂಬೆ ಸೊಪ್ಪನ್ನ ಅರೆದ್ಬಿಟ್ಟು ಮೈಗೆ ಹಚ್ಕೊಂಡು ಅವಾಗ ಒಂದು ಸ್ನಾನ ಮಾಡಿ ಅಂತ ದಿನಕ್ಕೆ 3 ಟೈಮ್ ಸ್ನಾನ ಮಾಡಿ ಅಂತಂದ್ರೆ 9 ದಿನ ಬಿಟ್ಕೊ ಬಂದಿದ್ದೀವಿ ನಾವು. ಈಗ 9 ದಿನ ಆಯ್ತು ನೀವು ಬಂದಿದ್ದು? 9 ದಿನ ಆಯ್ತು. 9 ದಿನಕ್ಕೆ ಮುಂಚೆ ಸಮಸ್ಯೆ ಜಾಸ್ತಿ ಇತ್ತು, ಒಟ್ಟಾರ ಉದುರ್ತಾ ಇತ್ತು, ಒಟ್ಟಾರ ಉದುರುತ್ತಿತ್ತು. ಈಗ ಹೆಂಗಿದೆ ಅನಿಸ್ತದೆ? ಈಗ ಫುಲ್ಲು ಕ್ಲಿಯರ್ ಆಗಿದೆ, ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. 25 ವರ್ಷದಿಂದ ಸಮಸ್ಯೆ ಇತ್ತು. 25 ವರ್ಷದಿಂದ ಸಮಸ್ಯೆ ಇತ್ತು. ಗುರುಗಳು ನಿಮ್ಗೆ ಏನೇನು ತಗೊಂಡು ಹೋಗ್ಲಿಕ್ಕೆ ಹೇಳಿದ್ರು? ಅದೇ ಈ ಐಟಮ್ಸ್ ಎಲ್ಲ ಕೊಟ್ಟಿದ್ರು. ಎಷ್ಟು ಕೊಟ್ಟಿದ್ರು? ನಾವು ಈ ಆಯಿಲು 10 ಬಾಟ್ಲು, ಚಿಕ್ಕ ಮೈಗ ಸೋರ್ಕೊಂಡ ಎಣ್ಣೆ 10 ಬಾಟ್ಲು, 10 ಬಾಟ್ಲು ತಲೆಗೆ ಹಾಕೋ ಎಣ್ಣೆ 1 ಬಾಟ್ಲು, ಇವು ಅಂಟುವಾಳಕಾಯಿ 10 ಪ್ಯಾಕೆಟು. ಅಂದ್ರೆ ಗುರುಗಳು ಹೇಳಿರೋ ರೀತಿ ಉಪಯೋಗ ಮಾಡಿದ್ರೆ ನೀವು ಅಂಟುವಾಳಕಾಯಿ ಏನು ಉಪಯೋಗ ಮಾಡಕ್ ಹೇಳಿದ್ರು? ಅದೇ ಸ್ನಾನಕ್ಕೆ ಅಂತ. ಸ್ನಾನಕ್ಕಂತ ಕೆಮಿಕಲ್ ಸೋಪ್ ಗಳು ಇರ್ತವೆ, ಅದು ನಚ್ಚದ ಜಾಸ್ತಿ ಆಗ್ತದೆ. ನಮ್ ದೇಸಿ ಆಯುರ್ವೇದ ಪದ್ಧತಿ ಹಳೆಯ
ವ್ಯಕ್ತಿಗಳು ಉಪಯೋಗ ಮಾಡ್ತಿದ್ದು, ಪೂರ್ವಜರು ಉಪಯೋಗ ಮಾಡ್ತಾ ಇದ್ದಿಂದ ಉಪಯೋಗ ಮಾಡಿ ಅಂತ ಗುರುಗಳು ಹೇಳಿದ್ರು ಉಪಯೋಗ ಮಾಡಿದ್ರು. ಈಗ ಹೆಂಗ ಅನಿಸ್ತಿದೆ ನಿಮಗೆ? ತಲೆಯಲ್ಲಿ ಇದೆಯಾ ಇನ್ನ? ಇಲ್ಲ ತಲೆಯಲ್ಲಿ ಇಲ್ಲ, ತಲೆಯಲ್ಲಿ ಫುಲ್ ಕ್ಲಿಯರ್ ಆಗಿದೆ. ತಲೆಯಲ್ಲಿ ಎಲ್ಲ ಫುಲ್ ಕಮ್ಮಿ ಆಗಿದೆ, ಮೈ ಮೇಲೆ ಅವಾಗ ಒಟ್ಟೊಟ್ಟು ತರ ಉದುರ್ತಾ ಇತ್ತು, ಈಗ ಕಮ್ಮಿ ಆಗಿದೆ. ಕಡ್ತನು ಸ್ವಲ್ಪ ಕಮ್ಮಿ ಆಯ್ತಾ ಸ್ವಾಮಿ? ಕಡಿಮೆ ಆಗಿದೆ, ಕಡ್ತ ಕಮ್ಮಿ ಆಯ್ತು. ಈಗ 9 ದಿನ ಆಯ್ತು ನೀವು ಬಂದು ತಗೊಂಡೋಗಿ. ಈಗ ಹೆಂಗ ಅನಿಸ್ತಿದೆ ನಮ್ಮ ಔಷಧಿ ಉಪಯೋಗ ಮಾಡಿದ್ಮೇಲೆ ಗುರುಗಳು ಕೊಟ್ಟಿದ್ದು ನಿಮಗೆ? ಫುಲ್ ಕ್ಲಿಯರ್ ಆಯ್ತದೆ ಅಂತ ನನಗೆ ನಂಬಿಕೆ. ನಂಬಿಕೆ ಅದು ಮೇನ್ ಬೇಕಾಗಿರೋದು. ಏನಂತೀರಾ ಗುರುಗಳೇ? ಕರೆಕ್ಟ್ ಸ್ವಾಮಿ. ಇನ್ನೊಂದು ಪಥ್ಯ ಕರೆಕ್ಟ್ ಆಗಿದ್ದೀರಾ? ಪಥ್ಯ ಕರೆಕ್ಟ್ ಆಗಿದೆ. ಪಥ್ಯ ಕರೆಕ್ಟ್ ಆಗಿದ್ದಾಗ ನಮ್ಮ ಸನಾತನ ಪದ್ಧತಿ ನಂಬಿದಾಗ ಇನ್ನೊಂದು ನೋಡಿ, ಅಂಟವಾಳಕಾಯಿ ಯಾಕೆ ಕೊಟ್ಟೆ ನಾನು ಅಂತಂದರೆ, ಯಾವುದೇ ಸೋಪ್ ಹಾಕಿದ್ರೂ ಕೆಮಿಕಲ್ ಇರುತ್ತೆ, ಅಂಟವಾಳಕಾಯಲ್ಲಿ ಯಾವುದೂ ಕೆಮಿಕಲ್ ಇರಲ್ಲ. ಮತ್ತು ನಾವು ಏನು ಚೂರ್ಣ ಕೊಟ್ಟಿದ್ದೀವಿ, ಎಲ್ಲ ಬೇರ್ಗಳಿಂದ ಮಾಡಿರೋ ಚೂರ್ಣನೇ, ಯಾವುದು ಇದರಲ್ಲಿ ಕೆಮಿಕಲ್ ಇರಲ್ಲ. ಆಯಿಲ್ ಏನು ಕೊಟ್ಟಿದ್ದೀವಿ, ಎಲ್ಲ ಬೇರ್ಗಳಿಂದ ಮಾಡಿರೋ ಆಯಿಲು. ಈ ರೀತಿ ಮಾಡಿರೋದ್ರಿಂದ ನಿಮಗೆ 25 ವರ್ಷ ಅಂದ್ರಿ. ಮೊನ್ನೆ ನನಗೆ ಬೇಜಾರಾಯಿತು, ನಿಮ್ಮ ಹೆಣ್ಮಕ್ಳು ಇಲ್ಲಿ ಒಂದು ಇಷ್ಟು ಒಂದು ಮರಕ್ಕೆ ಬಂತು, ಪಾಪ ಅವರೇನೆ ಮತ್ತೆ ಗುಡಿಸಿದ್ರು. ನೀವು ಶರ್ಟ್ ಬಿಚ್ಚಿದಾಗ ನೀವು ನಿಂತಿದ್ರಲ್ಲಿ ಒಂದು ಮರಕ್ಕೆ ಬಂತು, ನಮಗೆ ನೋಡಿದಾಗ ಏನು ಅನಿಸ್ತು ಅಂದರೆ, ಒಂದು ಯಾರೇ ಕೆಟ್ಟವನು ನಮ್ಮ ಎದುರುಗಡೆ ನಮಗೆ ವಿರೋಧಿ ಅಂದರೂ ಅವನಿಗಾರ ಬರಬಾರ್ದು ಅನ್ಸ್ಕೊಂಡ್ವಿ. ಅಮ್ಮ ನಿಮ್ಮ ಹೆಣ್ಮಕ್ಳು ಪಾಪ ತುಂಬ ನೊಂದ್ಕೊಂಬಿಟ್ಟಿದ್ರು, ಅವ್ರು ನೋಡಿ ಸ್ವಾಮಿ 25 ವರ್ಷ ಆಯಿತು, ಹೆಂಗನ ನಮಗೆ ಕಾಪಾಡಿಕೊಡಿ. ಒಂದು ಮಗುವನ್ನ ಯಾವ ರೀತಿ ತಾಯಿ ಬೇಡ್ಕೊಂತದೆ ಆ ರೀತಿ ಅಷ್ಟು ಬಾಧೆಯಿಂದ ಬಂದರು ನಿಮ್ಮ ಹೆಣ್ಮಕ್ಳು. ಇವತ್ತು ಬೆಳಗ್ಗೆ ಫೋನಲ್ಲಿ ಮಾತಾಡಿದ್ರು, ಬರ್ತಾ ಇದ್ದಾರೆ ಸ್ವಾಮಿ, ಚೆನ್ನಾಗಿ ನೋಡ್ಕೊಳ್ಳಿ ಸ್ವಾಮಿ, ನಿಮ್ಮ ಮಗ ಅನ್ಕೊಳ್ಳಿ ಸ್ವಾಮಿ ಅಂತ. ಈಗ ನಿಮ್ಮ ಮನಸ್ಸಿಗೆ ಏನಂತ ಬಂದಿದೆ? ಈಗ ಒಳ್ಳೆ ರಿಸಲ್ಟ್ ಇದೆ ನನಗೆ, ಪೂರ್ತಿ ಇನ್ನೊಂದು ವಾರದಲ್ಲಿ ಏನು ಕಂಪ್ಲೀಟ್ ಆಗ್ಬೋದು ಅನ್ನಿಸ್ತದೆ. ಎಷ್ಟು ವರ್ಷದಿಂದ ಇದ್ದಿದ್ದು? 25 ವರ್ಷದಿಂದ ಇದ್ದಿದ್ದು ಈಗ 8 ದಿನ 9 ದಿನ ಆಗಿದೆ. 25 ದಿನದೊಳಗೆ ಕಮ್ಮಿ ಆಗತ್ತ ಅನ್ನೋ ಭರವಸೆ ಇದೆಯಾ ನಿಮಗೆ? ಭರವಸೆ ಇದೆ ನನಗೆ. ಇಲ್ಲಿ ನೋಡಿದ್ರೆ ಗೊತ್ತಾಯ್ತದೆ ನಮ್ಮ ಹೆಲ್ತ್ ಬಗ್ಗೆ. ಇದು ಈ ಚೂರ್ಣ ಇದೆಲ್ಲ ಕುಡಿದ್ಮೇಲೆ ಮೈಗೆಲ್ಲ ಹಚ್ಚಿದ್ಮೇಲೆ ಕಂಪ್ಲೀಟ್ ವಾಸಿ ಆಗಿದೆ. ಸ್ವಲ್ಪನೇ ಇದೆ, ಅದು ವಾಸಿ ಆಗ್ಬೋದು ಅನ್ನೋ ನಂಬಿಕೆ. ವಾಸಿ ಆಗುತ್ತೆ. ಜನಗಳು ಹೆಚ್ಚಿನ ರೀತಿ ಬಂದು ಈ ಥರ ಆಯುರ್ವೇದಿಕ್ ಪದ್ಧತಿಯಲ್ಲಿ ಔಷಧಿನ ತಗೊಂಡ್ರೆ ಗುಣವಾಯ್ತದೆ ಅಂತ ನನಗೀಗ ನಂಬಿಕೆ ಬಂದಿದೆ. ಜನಗಳು ಇವ್ರ ಹತ್ರ ಬಂದು ಎಲ್ಲರೂ ಬಂದು ಸ್ವಾಮಿ ಸನಾತನ ಪದ್ಧತಿಯನ್ನ ಯಾರು ನಂಬ್ತಾರೋ ಅವ್ರಿಗೆ ಇಲ್ಲಿವರೆಗೂ ಯಾವುದೇ ವ್ಯಾಧಿ ಬಂದಿಲ್ಲ. ಸನಾತನ ಪದ್ಧತಿಯನ್ನು ಬಿಟ್ಟು ಈಗ ಆಧುನಿಕ ಪದ್ಧತಿ, ಕೆಮಿಕಲ್ ಆಹಾರಗಳು, ಫಾಸ್ಟ್ ಫುಡ್ ಅನ್ಕೊಂಡು ಫಾಸ್ಟ್ 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 ಅನ್ಕೊಂಡು ಫಾಸ್ಟ್ ಆಗಿ ರೋಗಗಳು ಬಂದ್ಬಿಡ್ತಾ ಇದ್ದಾರೆ. ಅದೇ ಸನಾತನ ಪದ್ಧತಿ ಉಪಯೋಗ ಮಾಡಿದವರು ನಮ್ಮ ತಂದೆ ತಾತ ನಮ್ಮ ಮುತ್ತಾತ ಅವರೆಲ್ಲ, ನಮ್ಗೆ ಗೊತ್ತಿರೋ ಪ್ರಕಾರ ನಮ್ಮ ತಾತ ಅವ್ರು ತಿರ್ಕೋಬೇಕಾದ್ರೆ 94-95 ವರ್ಷ ವಯಸ್ಸವರಿಗೆ, 95 ವರ್ಷದಲ್ಲೂ ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ದಾರೆ. ಒಂದಿನ ಕೂತಿಲ್ಲ ಅವ್ರು, ಒಂದಿನ ಕೂತ್ಕೊಂಡಿಲ್ಲ ಅವ್ರು. ಹೇಳಿದ್ರು ಇನ್ನೊಂದು ವಾರ ಟೈಮ್ ಇದೆ ಅಂತ, 4 ದಿನ ಊಟ ಮಾಡಲಿಲ್ಲ. ಅವ್ರು ಹೇಳಿದ ಪ್ರಕಾರ ಅವ್ರು ಹೇಳಿದ ಟೈಮ್ಗೆ ಹೋದ್ರು, ಇಂಥ ದಿನ ಹೋಯ್ತೀನಿ ಅಂತ, ಗಂಟೆಗೆ ಹೋಯ್ತೀನಿ ಅಂತ. ಆದರೆ ಅವರು ಒಬ್ಬರು ವೈದ್ಯರು, ಪಾರಂಪರಿಕ ವೈದ್ಯರಾಗಿದ್ದರು, ಅವ್ರಿಗೆಲ್ಲ ಗೊತ್ತಿತ್ತು, ಒಂದಿನ ಕೂತ್ಕೊಂಡಿರಲಿಲ್ಲ. ನಿಮಗೆ ನಾವು ಈಗಲೂ ಏನು ತಿಳಿಸ್ತೀವಿ ಅಂದರೆ, ನಿಮಗಂತಲ್ಲ ನಮ್ಮ ಸನಾತನ ಪದ್ಧತಿ ಪ್ರತಿಯೊಬ್ಬರು ಯಾವಾಗ ನಮ್ಮ ಅಜ್ಜ ತಾತ ಏನೇನು ಪದ್ಧತಿ ಮಾಡ್ತಾಯಿದ್ರು, ಯಾವ ರೀತಿ ಊಟ ಮಾಡ್ತಾಯಿದ್ರು, ಯಾವ ರೀತಿ ಪಥ್ಯ ಇರ್ತಾಯಿದ್ರು, ಇದು ಮಾಡಿದ್ರೆ ಯಾರಿಗೇ ಆಗಲಿ ನಿಮ್ಗೆ ನೋಡಿ 25 ವರ್ಷದಿಂದ 25 ದಿನಕ್ಕೆ ವಾಸಿ ಆಗತ್ತೆ ಅಂತ ಹಿಂಗೆ ಭರವಸೆ ಬಂತು ಗೊತ್ತಾ? ನಾನು ಹೇಳ್ತೀನಿ ನೋಡಿ, ನಮ್ಮ ಸನಾತನ ಪದ್ಧತಿಗೆ, ನಮ್ಮ ಸನಾತನ ಆಹಾರ ಪದ್ಧತಿಗೆ ಯಾರು ಬರ್ತಾರೆ ನೋಡಿ, ನೀರಿಂದ ಫಿಲ್ಟರ್ ನೀರು, ನೀರು ಕೆಮಿಕಲು, ಎಣ್ಣೆ ಕೆಮಿಕಲು, ಅಕ್ಕಿ ಕೆಮಿಕಲು, ಭತ್ತ ಪ್ರತಿ ಒಂದು ಬೇಳೆ ತರಕಾರಿ ಪ್ರತಿ ಒಂದು ಕೆಮಿಕಲ್ ಆಹಾರ. ಹೋಗ್ಲಿ, ನಿಮ್ಮ ಚಿಕ್ಕ ವಯಸ್ಸಲ್ಲಿ ಕೆಮಿಕಲ್ ಹೊಡೆದು ತರಕಾರಿ ಬೆಳೆಸ್ತಾ ಇದ್ರ ಇಲ್ಲ ತಾನೇ? ಗೊಬ್ಬರ ತಾನೇ ಹಾಕ್ತಾಯಿದ್ರು. ಈಗ ಪ್ರತಿಯೊಂದು ಕಲೆ ಬರಬಾರ್ದು ಅಂತ ಫಸ್ಟು ಕೆಮಿಕಲ್ ಹೊಡೆದೆ ಮತ್ತೆ ಬೆಲೆ ಬೆಳೆಸೋದು, ಅದರಿಂದ ಈ ಸಮಸ್ಯೆ ಆಗಿದೆ. ಈ ರೀತಿ ವಾಸಿ ಆಗಬೇಕು ಅದರಿಂದ ಬರುತ್ತೆ ಅಂದ್ರೆ ಎಲ್ಲರೂ ಅದನ್ನೇ ತಿಂತಾ ಇದಾರಲ್ವಾ ಎಲ್ಲರೂ? ಇದು ಮೈನ್ ಆಗಿ ಜನರು ಕೇಳ್ತಾರೆ. ಹೌದು, ಕರೆಕ್ಟ್, ಸತ್ಯ ನೀವು ಕೇಳಿದ್ದು. ಈಗ ಇವ್ರ ಮನೆಯಲ್ಲೇ ಇದೇ, ಇವ್ರು ತಿನ್ನೋ ಆಹಾರನೇ ಅವ್ರ ಮಗನೂ ತಿನ್ನೋದು, ಅವ್ರಿಗಿಲ್ಲ ಇವ್ರಿಗಿದೆ. ಇದಕ್ಕೆ ಒಂದು ಉದಾಹರಣೆ ನಾನೇನು ಹೇಳ್ತೀನಿ ಅಂದರೆ, ಒಂದು ಮನೇಲಿ 5 ಜನ ಇದ್ದರೆ ಒಬ್ಬರಿಗೆ ಜ್ವರ ಬರುತ್ತೆ. ಇನ್ನು ಒಬ್ರಿಗೆ ಜ್ವರ ಬಂದರೆ ಯಾವುದೋ ಒಂದು ಮಾತ್ರೆ ಗುಳಿಗೆ ಯಾರೋ ಕ್ಲಿನಿಕಲ್ಲಿ ಹೋಗಿ ಮಾತ್ರೆ ಹಾಕ್ಕೊಂಡ್ರೆ ಹೋಗ್ಬಿಡುತ್ತೆ. ಒಬ್ಬರಿಗೆ ತಿಂಗಳಾದರೂ ಹೋಗಲ್ಲ, ಅವರಿಗೆ ಸ್ವಲ್ಪ ಕೆಮ್ತಾನೆ ಇರ್ತಾರೆ. ಯಾಕೆ ಆ ಸಮಸ್ಯೆ ಬರುತ್ತೆ ಅಂತಂದರೆ, ಒಬ್ಬೊಬ್ಬರ ದೇಹ ಪ್ರಕೃತಿ ಒಂದೊಂದು ಥರ ಇರುತ್ತೆ. ಒಂದು ಪದಾರ್ಥ ಒಬ್ರಿಗೆ ಆಗಿ ಬರುತ್ತೆ, ಒಂದು ಪದಾರ್ಥ ಒಬ್ರಿಗೆ ಆಗಿ ಬರಲ್ಲ. ಆ ರೀತಿ ಅವರವರ ದೇಹ ಪ್ರಕೃತಿ ತಕ್ಕಂಗೆ ನಡೆಯುತ್ತೆ. ಇದರಲ್ಲಿ ಏನಾಗಿದೆ ಅಂದರೆ, ಕೆಲವೊಂದು ಹೆಸರು ಹೇಳಬಾರ್ದು, ಈ ಚರ್ಮವ್ಯಾಧಿಗೆ ಕೆಲವೊಂದು ಇಂಜೆಕ್ಷನ್ಗಳು ಮಾಡ್ತಾರೆ. ಆವಾಗೇನಾಗತ್ತೆ ಅಂದರೆ, ಮುಖ್ಯವಾಗಿ
ಮತ್ತೆ ಜಾಸ್ತಿ ಆಗಕ್ಕೆ ಚಾನ್ಸ್ ಆಗುತ್ತೆ. ಇವ್ರ ಅನುಭವ ನಿಮ್ಮ ಅನುಭವದಲ್ಲಿ ಎಲ್ಲ ಕಡೆ ತೋರಿಸಿದ್ರಲ್ವಾ, ಎಲ್ಲ ಕಡೆ ನೀವು ಒಂದು ಅಪ್ಷಲ್ ಇದ್ದೀರಿ, ನಿಮಗೆ ಎಲ್ಲ ಗೊತ್ತಿದೆ. ಅದನ್ನ ಸ್ಟೆರಾಯ್ಡ್ಸ್ ಅದೆಲ್ಲ ಉಪಯೋಗ ಮಾಡಿದಾಗ ಏನಾಗುತ್ತೆ ಅಂದ್ರೆ ಮತ್ತೆ ಮತ್ತೆ ಅವಾಗ ಕಮ್ಮಿ ಆಗತ್ತೆ, ಮತ್ತೆ ಹುಟ್ಕೊಂತದೆ. ಇದ್ರಲ್ಲಿ ಇನ್ನೊಂದು ಏನಂದ್ರೆ ಅವರು ಡಾಕ್ಟರ್ಸ್ ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಜನನೂ ಹಂಗೆ ಏನು ತಪ್ಪು ಮಾಡ್ತಾರಂದ್ರೆ ಯಾಕೆ ಮತ್ತೆ ಬರ್ತಾ ಇದೆ ಅಂತ ಡಾಕ್ಟರ್ನು ಕ್ವಶನ್ ಮಾಡಿಲ್ಲ, ಮತ್ತೆ ಏನಕ್ಕೆ ಬರ್ತಾ ಇದೆ ಅಂತ ನಮ್ಗೆ ನಾವು ಕ್ವಶನ್ ಮಾಡ್ಕೊಂಡಿಲ್ಲ. ಸ್ವಾಮಿ, ನಾವು ಕೇಳ್ತಾ ಇರೋ ಪ್ರಕಾರ ಜನ ಏನಂತಾರಂದ್ರೆ 25 ವರ್ಷದಿಂದ ತೋರಿಸೋದು ಸ್ವಾಮಿ, 30 ವರ್ಷ ಆಯ್ತು ಕಮ್ಮಿ ಆಗಿಲ್ಲ ಅಂತ ಹೊತ್ತು ಏನು ಕಮ್ಮಿ ಆಗಿಲ್ಲ ಸ್ವಾಮಿ ಅಂದ್ರೆ ಗೊತ್ತಿಲ್ಲ ಸ್ವಾಮಿ ಅಂತಾರೆ. ಗೊತ್ತಿಲ್ಲ ಸ್ವಾಮಿ ಅಂದ್ರೆ ಏನಕ್ಕೆ ಕಮ್ಮಿ ಆಗಿಲ್ಲ ಅಂದ್ರೆ ಮತ್ತೆ 10 ಕಡೆ ಡಾಕ್ಟರ್ ತೋರಿಸಿದೀವಿ ನಿಮ್ಮ ಹತ್ರ ಬಂದ್ರು ಅಷ್ಟೇ ಅಂತ. ನಾವು ಜನರಲ್ ಆಗಿ ಜನಗಳ ಹತ್ರ ಮಾತಾಡ್ಬೇಕಾದ್ರೆ ಮೊದ್ಲು ಕೇಳೋ ಪ್ರಶ್ನೆ ಇದೆ ಸ್ವಾಮಿ, 10 ಡಾಕ್ಟರ್ ಹತ್ರ ತೋರಿಸಿದ್ವಿ ನಿಮ್ಮ ಹತ್ರ ಬಂದ್ರೆ ಕಮ್ಮಿ ಆಗುತ್ತಾ ಹೌದು ಅಂತ ಜನಗಳು ತುಂಬಾ ಜನ ಕೇಳ್ತಾರೆ. ಇದಕ್ಕೆ ನೀವೇನು ಉತ್ತರ ಕೊಡ್ತೀರಿ? ನಾವು ಜನಗಳು ಈ ಉತ್ತರ ಕೊಡೋದಕ್ಕೆ ಏನು ಹೇಳ್ತೀನಿ ಅಂದರೆ, ನಾನು ಮೊಟ್ಟೆ ಮೊದಲನೇದಾಗಿ ಯಾವುದೇ ವ್ಯಾಧಿ ಆಗಲಿ ಪ್ರಥಮವಾಗಿ ಸೋರಿಯಾಸಿಸ್ ಆಗಲಿ ನಿಮಗೆ ಜಾಂಡಿಸ್ ಬರಲಿ ಏನೇ ಬರಲಿ ತಲೆನೋವು ಬರಲಿ ರೀ ಇದು ಇನ್ನು ಹೋಗಲ್ಲ ಅಂದ್ಕೊಂಡು ನಮ್ಮ ತಲೆಯಲ್ಲಿ ಫಿಕ್ಸ್ ಮಾಡಿಕೊಂಡ್ರೆ ಯಾವುದೇ ವ್ಯಾಧಿ ಹೋಗಲ್ಲ. ಮುಖ್ಯವಾಗಿ ಮಾನಸಿಕವಾಗಿ ನಿಮ್ಮ ಮನಸ್ಥಿತಿ, ಈಗ ನಾನು ಅವತ್ತು 1/2 ಗಂಟೆ ಮಾತಾಡಿದ್ದೀನಿ ನಿಮ್ಮ ಹತ್ರ, ಏನಕ್ಕೆ 1/2 ಗಂಟೆ ಮಾತಾಡಿದೆ ಅಂದರೆ ರೆಡಿ ಇತ್ತು ನನ್ನ ಹತ್ರ ನಿಮ್ಗೆ ಕೊಟ್ಟು ಕಳಿಸ್ಬೋದಾಯ್ತು ಒಂದು ನಿಮಿಷ. ನೀವು ಆವತ್ತು ಸುಮ್ಮನೆ ನೀವು ಮಾತಾಡಿದ್ರೆ ಸೈಲೆಂಟ್ ಆಗಿದ್ರಿ. ನಿಮ್ಮ ಮಗವರಿಗೆ ನಿಮ್ಮ ಹೆಣ್ಮಕ್ಳಿಗೆ ಹೇಳಿದೆ ನಾನು 1/2 ಗಂಟೆ ಏನು ಹೇಳಿದೆ ಅಂತಂದರೆ, ನೋಡಿಮ್ಮ ಫಸ್ಟು ಇವರು 25 ವರ್ಷದಿಂದ ಬಾಧೆ ಬಿದ್ದುಬಿಟ್ಟಿದ್ದಾರೆ, ಅವ್ರು ತಪ್ಪಲ್ಲ. ಅವ್ರಿಗೇನಾಗಿರುತ್ತೆ ಅಂದರೆ ಎಲ್ಲ ಕಡೆ ತೋರಿಸ್ಬಿಟ್ವಿ ಇಲ್ಲೂ ಆಗುತ್ತೋ ಇಲ್ವೋ ಅನ್ನೋ ಮೈಂಡಲ್ಲಿ ಇರ್ತಾರೆ. ನೀವು ನನ್ನ ಹತ್ರ ಔಷಧಿ ತಗೋಬೇಕಾದ್ರೆ ಇವ್ರ ಹತ್ರ ತಗೊತಾ ಇದ್ದೀನಿ ಹೋಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ತಗೊಂಡೋಗಿ, ಇಲ್ಲಾಂದರೆ ತಗೊಂಡೋಗ್ಬೇಡಿ ಅಂದೆ. ನಿಮ್ಮ ಮಗ ಒಂದೇ ಮಾತು ಹೇಳಿದ್ರು, ಸ್ವಾಮಿ ನಮ್ಮ ಕಡೆ ಬೇರೆ ನಿಮ್ಮ ಹತ್ರ ತಗೊಂಡಿರೋರು ಬೇರೆಯವ್ರು ಹೇಳಿದ್ರು, ಅದ್ರ ನಂಬಿಕೆ ಅಂತ ಬಂದಿದ್ದೀನಿ, ನಿಮ್ಮ ವಿಡಿಯೋಗಳು ನೋಡಿದ್ದೀನಿ, ನನಗೆ ನಂಬಿಕೆ ಇದೆ, ನಮ್ಮ ಅಪ್ಪ ಅವ್ರು ನೀವು ಕಾಪಾಡಿ ಕೊಡಿ ಅಂತಂದ್ರು. ಇವತ್ತು ಅವ್ರು ಎಂದಿದ್ದ ಮಾತಿಗೆ ನೀವು ನಂಬಿಕೆ ಇಟ್ಟಿದ್ರೆ ಇಲ್ವಾ? ಈಗಲಾದ್ರೂ ನಂಬಿಕೆ ಇಟ್ಟಿದ್ದೀವಿ. ಈಗ ಬಂತ ನಂಬಿಕೆ? ಈಗ ಹೋಗುತ್ತೆ ಅಂತ ಕಾನ್ಫಿಡೆನ್ಸ್ ಇದೆಯಾ? ಈ ಕಾನ್ಫಿಡೆನ್ಸನ್ನು ಮುಂದುವರಿಸ್ಕೊಂಡು ಪಥ್ಯ ಮಾಡಿಕೊಂಡು ಮಾಡಿಕೊಂಡ್ರೆ ಲೈಫಲ್ಲಿ ಮತ್ತೆ ಬರಲ್ಲ. ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ಏನು ಗಮನಕ್ಕೆ ಅಂತಂದರೆ, ಈಗ ಕೊಟ್ಟಿದ್ದೀನಿ ಇನ್ನೊಂದು 10 ದಿನ 20 ದಿನದಲ್ಲಿ ವಾಸಿ ಆಗ್ಬಿಡುತ್ತೆ, ಈ ಕಪ್ಪು ಕಲೆಗಳೆಲ್ಲ ಇರೋದೆಲ್ಲ 1-2-3 ತಿಂಗಳಲ್ಲಿ ಹೋಗುತ್ತೆ, ಮತ್ತೆ ಏನು ಮಾಡ್ತೀರಾ ನೀವು ಅಂತಂದರೆ, ಸರ್ವೇ ಸಾಧಾರಣ ಎಲ್ಲ ಕೆಮಿಕಲ್ ಆಹರಣೆ, ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ಇದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಎಲ್ಲರೂ ಅದನ್ನೇ ಹೇಳ್ತೀರ, ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಮತ್ತೆ ಒಂಚೂರು ಇಷ್ಟು ದಿನ 25 ವರ್ಷ ಬಾಧೆ ಬಿದ್ದಿದ್ವಲ್ಲ, ಇನ್ಮೇಲಾದರೂ ಕೆಲವು ಆಹಾರ ಪದ್ಧತಿಗಳು ಏನಿಲ್ಲ, ಅಧಿಕವಾದ ಎಲ್ಲಾನು ಚೇಂಜ್ ಮಾಡ್ಕೊಂಡು ನಾವು ಜೀವನ ಮಾಡೋದಕ್ಕಾಗಲ್ಲ, ನಾವು ಬೆಳೆಸ್ಕೊಳ್ಳೋದಕ್ಕಾಗಲ್ಲ. ನಾವು ಮಾಡಬೇಕಾಗಿರೋದು ಯಾವುದಂದ್ರೆ, ಪ್ರಥಮವಾಗಿ ಉಪ್ಪು, ಒಂದು ಉಪ್ಪು ಚೇಂಜ್ ಮಾಡ್ಬೋದು. ಕಲ್ಲುಪ್ಪು ಸ್ವಾಮಿ, ಈಗೆಲ್ಲ ಬಿಳಿ ಉಪ್ಪು ಬಂದಿದೆಯಲ್ಲ, ಮುಂದೆ ಎಲ್ಲ ಕಲ್ಲುಪ್ಪು, ಅದನ್ನೇ ನಾವು ಚಿಕ್ಕ ಹುಡುಗರಲ್ಲಿ ಕುಟ್ಟಿ ಪುಡಿ ಮಾಡ್ಕೊಂಡು ಸಾಲ್ಟ್ ಥರ ಹಾಕ್ಕೋತಾ ಇದ್ದೀವಿ. ಈಗ ಬರೀ ಪೌಡರ್ ಥರ ಹಿಂಗೆ ಊದಿದ್ರೂ ಹೋಗುತ್ತೆ ಉಪ್ಪು, ಆದ ಅದನ್ನು ಒಂದು ಚೇಂಜ್ ಮಾಡಬೇಕು. ಸೈಂಧವಲವನ ಸೂಪರ್ ಆಗಿರುತ್ತೆ, ಇದು 1 ಸ್ಪೂನ್ ಹಾಕೋದು, ಅದು 1/2 ಸ್ಪೂನ್ ಸಾಕು. ಎರಡನೇದಾಗಿ ಕ್ಯಾನ್ ನೀರು ಕುಡಿಯೋದನ್ನು, ಈ ಕ್ಯಾನ್ ವಾಟರ್ ಕುಡಿತೀರಲ್ಲ ಇದನ್ನೆಲ್ಲ ಬಿಡಬೇಕು. ಈಗಿನ ಮಕ್ಕಳು ಅದಿದ್ರೇ ಕುಡಿಯೋದು, ಬಿಸಿಲರಿ ಇದ್ರೇ ಕುಡಿಯೋದು ಅಂತಾರೆ. ಬಾವಿಯಲ್ಲಿ ನೀರು ಕುಡಿತಾ ಇದ್ವಿ, ಕಲ್ಲಲ್ಲಿ ನೀರು ಕುಡಿತಾ ಇದ್ವಿ, ಮಣ್ಣಲ್ಲಿ ನೀರು ಕುಡಿತಾ ಇದ್ವಿ, ಬಟ್ಟೆ ಹಾಕ್ಬಿಟ್ಟು ಕುಡಿದಿದ್ದೀವಿ. ಕೆರೆಯಲ್ಲಿ ಆ ಕಡೆ ಒಬ್ಬ ಇದಕ್ಕೆ ಹೋಗಿ ಬಂದು ತೊಳಿತಾ ಇರ್ತಾನೆ, ಆ ಪಕ್ಕ ಆ ಕಡೆ ಬಟ್ಟೆ ಒಗಿತಾ ಇರ್ತಾನೆ, ನಾವು ಈ ಕಡೆ ಕುಡಿದಿದ್ದೀವಿ, ನಮಗಲ್ಲಿ ಯಾವುದು ರೋಗ ಬಂದಿಲ್ಲ. ಆ ರೀತಿ ಸನಾತನ ಪದ್ಧತಿ ಥರ ನೀರು ಚೇಂಜ್ ಮಾಡಬೇಕು, ಉಪ್ಪು ಚೇಂಜ್ ಮಾಡಬೇಕು. ಇನ್ನೊಂದು ಮೊದಲನೇದಾಗಿ ಎಲ್ಲದಕ್ಕೂ ಸರ್ವರೋಗಕ್ಕೆ ದಾರಿ ಮಾಡಿಕೊಡ್ತಿರೋದು, ನಾವು ತಿಂತೀವಲ್ಲ ಪ್ಯಾಕೆಟಿಂದ ಬರೋ ಆಯಿಲು, ಇದು ಮತ್ತು ಪ್ಯಾಕೆಟಿಂದ ಬರೋ ಹಾಲು ಎಲ್ಲಾನು ನಾವು ಯಾವಾಗ ನಮ್ಮ ಹಳೆ ಪದ್ಧತಿಗೆ ಬರ್ತೀವಿ ಮತ್ತೆ ಬರಲ್ಲ ಅಂತ ನಾ ಬರ್ಕೊಡ್ತೀನಿ. ಅದೊಂದೇ ಸಿಗೋದು ಅಂದ್ರೆ ಸ್ವಾಮಿ, ನಾವು ಅನುಕೂಲ ಮಾಡ್ಕೋಬೇಕು, 4 ಗಿಡ ನಾವು ಬೆಳೆಸ್ಕೋಬೇಕು. ಇಲ್ದಿದ್ದವ್ರು ಏನ್ ಮಾಡೋಣ ಅಂದ್ರೆ 4 ಪಾಟ್ ಇಟ್ಟು ಮಾಡ್ಕೋಬೇಕು ಸ್ವಾಮಿ. ಇಲ್ದಿದ್ದವ್ರು ಏನ್ ಮಾಡ ಆಯ್ತು, ಇಲ್ದಿದ್ದವ್ರು ಅಂದ್ರೆ ಆಯಿಲ್ ಚೇಂಜ್ ಮಾಡ್ಕೋಬೋದಲ್ವಾ, ನೀರು ಚೇಂಜ್ ಮಾಡ್ಕೋಬೋದಲ್ವಾ, ನೀರು ಬೋರಲ್ಲಿ ನೀರು ಕುಡಿಬೋದಲ್ವಾ, ಕಾವೇರಿ ನೀರು ತಾಯಿ ಬರುತ್ತಲ್ಲ ಹಂಗೆ ಕುಡಿಬೋದಲ್ವಾ, ಇಲ್ಲ ಒಂಚೂರು ಬಿಸಿ ಮಾಡ್ಕೊಂಡು ಕುಡಿಬೋದಲ್ವಾ, ಅದು ಚೇಂಜ್ ಮಾಡ್ಬೇಕಾದ ಚೇಂಜ್ ಮಾಡ್ಬೋದಲ್ವಾ, ವ್ಯಾಯಾಮ ಪದ್ಧತಿ ಮಾಡಬೇಕು, ದೇಹಕ್ಕೆ ನೀರು ಕುಡಿಬೇಕು 6 ತಿಂಗಳಿಗೊಮ್ಮೆ ಕಂಪಲ್ಸರಿ, 3 ತಿಂಗಳಿಗೊಮ್ಮೆ ನಮ್ಮ ಚಿಕ್ಕ ವಯಸ್ಸಲ್ಲಿ ತಿಂಗಳಿಗೊಮ್ಮೆ ಅಲ್ಲೇನೆ ಕೊಟ್ಬಿಡೋರು, ಒಂದು 1/2 ಗ್ಲಾಸ್ಗೆ ಕುಡಿ ಕುಡಿ ಅಂದ್ಬಿಟ್ಟು 1/2 ಗ್ಲಾಸ್ ಕೊಟ್ಬಿಡೋರು, ಕುಡಿಸ್ಬಿಡೋರು, ಎಲ್ಲ ಹೊಟ್ಟೆ ಪೂರ್ತಿ ಕೆಲಗಿಸಿ ಕ್ಲೀನ್ ಮಾಡಿ ಬಿಸಾಕ್ಬಿಡೋದು.
ಹೊಟ್ಟೆಗೆ ತಗೊಳ್ಳಲ್ಲ. ಸರ್ವರೋಗ ಬರಬೇಕಾದ್ರೆ ಕಾರಣ ಮೇಯ್ನ್ ಆಗಿ ಹೊಟ್ಟೆ ಶುದ್ಧೀಕರಣ ಅಂತ ಹೇಳ್ತೀವಿ. ಹೊಟ್ಟೆ ಶುದ್ಧಿ ಇಲ್ಲ ಅಂದರೆ ಈಗ ನಾವು ಇವತ್ತು ತಿಂದಿರ್ತೀವಿ, ಮೂರು ದಿನ ಆದರೂ ಬಾತ್ರೂಮ್ಗೆ ಹೋಗಲ್ಲ, ಅದು ಹಂಗೆ ಕೊಳಿತಾ ಇರ್ತದೆ. ಅದಿನ್ನು ಮೂರು ತಿಂಗಳಾದ್ಮೇಲೆ ಈ ಥರ ಚರ್ಮವ್ಯಾಧಿಗಳು ಬರೋಕ್ಕೆ ಶುರು ಮಾಡುತ್ತೆ, ಮತ್ತು ಪೈಲ್ಸ್ ಬರೋಕ್ಕೆ ಶುರು ಮಾಡುತ್ತೆ. ಯಾವತ್ತು ಹೊಟ್ಟೆ ಶುದ್ಧಿ ಮಾಡ್ಕೊತೀವಿ ಆವಾಗ ಶುದ್ಧಿ ಆಗುತ್ತೆ, ನೀಟಾಗಿ ಯಾವುದೂ ವ್ಯಾಧಿ ಬರಲ್ಲ. ಹೊಟ್ಟೆ ಶುದ್ಧಿಗೆ ಕರ್ಲೆಣ್ಣೆ ತಗೋಬೋದು, ಇಲ್ಲ ಬೇದಿ ಸೊಪ್ಪು ತಗೋಬೋದು, ಏನೋ ಒಂದು. ಅದಕ್ಕೂ ಒಗ್ಗು ಗುಳಿಗೆನೆ ಕೇಳಿದೆ, ಈಗ ಬೇದಿ ಸೊಪ್ಪು ಎಲ್ಲ ಕಡೆ ಸಿಗುತ್ತೆ, ನಾವು ವಿಡಿಯೋ ಮಾಡಿ ಕಳಿಸಿದ್ದೀವಿ, ಅದನ್ನು ತಗೊಳ್ಳೋದಿಲ್ಲ ಜನ. ಸೈಡ್ ಎಫೆಕ್ಟ್ ಬರುತ್ತಾ ನೀವು ಹೇಳ್ಬಿಟ್ರೆ, ಅದು ತಗೊಂಡ್ರೆ ಸೈಡ್ ಎಫೆಕ್ಟ್ ಬಂದರೆ, ಮಾತ್ರೆ ತಗೊಂಡ್ರೆ ಸೈಡ್ ಎಫೆಕ್ಟ್ ಬರಲ್ಲ ಅಂತ ಯಾವ ಸ್ವಾಮಿ ಬರ್ಕೊಟ್ಟಿರೋದು? ಬರುತ್ತಲ್ವಾ? ಜನಕ್ಕೇನಾಗಿದೆ ಅಂದರೆ, ನಾವು ಏನೋ ಎಲ್ಲ ಗುರುಗಳ ಹತ್ರ ತಿಳ್ಕೊಂಡು ಅನುಭವವಾಗಿ ಇದು ಒಳ್ಳೇದಾಗಲಿ ಜನಕ್ಕಂತ ತಿಳಿಸಿದ್ರೆ, ಮೊಟ್ಟೆ ಮೊದಲನೇದ ಕೇಳ್ತಾ ಇರೋದು ಸೈಡ್ ಎಫೆಕ್ಟ್ ಅಂತ. ಯಾವುದೇ ಕಾರಣಕ್ಕೂ ಪ್ರಕೃತಿ ನಮ್ಮದ್ರೆ ಸೈಡ್ ಎಫೆಕ್ಟ್ ಬರೋದಿಲ್ಲ, ಆರೋಗ್ಯವಾಗಿರ್ತೀರಾ, ಚೆನ್ನಾಗಾಗುತ್ತೆ. ಇದು ನಿಮಗೆ ಕ್ಲೀನ್ ಆದಮೇಲೆ ಮತ್ತೆ ಏನು ಹೊಟ್ಟೆಗೆ ಕೊಡ್ತಾ ಇದ್ದೀವಿ, ಇದನ್ನು ಮತ್ತೆ ಒಂದು ಎರಡು ತಿಂಗಳು ಮುಂದುವರಿಸಿ. ಯಾಕಂದರೆ ಕನಿಷ್ಠ ಪಕ್ಷ ಮೂರರಿಂದ ಐದು ತಿಂಗಳು, ಐದು ನಾವೇನಂತೀವಿ ಮಂಡಲ ಅಂತೀವಿ, ಐದು ಮಂಡಲ ಹೊಟ್ಟೆಗೆ ತಗೊಂಡಾಗ ದೀರ್ಘಕಾಲಿಕ ವ್ಯಾಧಿಗಳು ಏನಿರುತ್ತೆ ಅದೆಲ್ಲ ಪೂರ್ತಿ ನಯ ಆಗುತ್ತೆ, ಮತ್ತೆ ಬರೋದಕ್ಕೆ ಚಾನ್ಸ್ ಇರಲ್ಲ. ನೀವು ಆದಷ್ಟು ಹಳೆ ಪದ್ಧತಿಗೆ ಬನ್ನಿ. ಮತ್ತೆ ಬರೀ ಇದೊಂದು ಚರ್ಮ ಸಮಸ್ಯೆನೇ ಅಲ್ದಿರ, ಅನೇಕ ಸಮಸ್ಯೆಗಳು, ಮಂಡಿ ನೋವು ಆಗ್ಬೋದು, ಮತ್ತು ಥೈರಾಯ್ಡ್ ಆಗ್ಬೋದು, ಮತ್ತು ಈಗ ವೈಟ್ ಪ್ಯಾಚಸ್ಸು, ಅನೇಕ ಜನರಲ್ಲಿ ಕೆಮಿಕಲ್ ಆಹಾರ ತಿಂದು ಸುಮಾರು ಜನಕ್ಕೆ ವೈಟ್ ಪ್ಯಾಚಸ್ ಬರ್ತಾ ಇದೆ. ಇಂಥ ದೀರ್ಘಕಾಲಿಕ ವ್ಯಾಧಿಗಳಿಗೆಲ್ಲ ನಾವು ಅನುಭವಪೂರ್ವಕವಾಗಿ ಕೊಡ್ತಾ ಇದ್ದೀವಿ. ನಿಮಗೇನಾರ ಬೇಕಾದಲ್ಲಿ ಕೆಳಗಡೆ ಉಸಿರೋಲಾಗ ನಂಬರ್ಗೆ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಮಾಡಿದ್ರೆ ನಾವು ರಿಪ್ಲೈ ಮಾಡ್ತೀವಿ. ನೀವು ಬಂದು ತಗೊಂಡು ಈ ರೀತಿ ನಗ್ನಗ್ತಾ ಆರೋಗ್ಯವಾಗಿರ್ಬೋದಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ತೆ ಸ್ವಾಮಿ. ಕೊನೆಯದಾಗಿ ಏನನ್ಬೇಕು ಅನ್ಕೊಂತೀರಾ? ಗುರುಗಳ ಹತ್ರ ಔಷಧಿ ತಗೊಂಡ ಮೇಲೆ ಯಾವ ರೀತಿ ಅನಿಸ್ತಾ ಇದೆ? ಅದೇ ಫುಲ್ ಕಂಪ್ಲೀಟ್ ಆಗುತ್ತೆ, ಎಲ್ಲ ನಂಬಿಕೆ ಇಟ್ಕೊಬರ್ಬೇಕು. ನಂಬಿಕೆನೇ ಮುಖ್ಯ ಜೀವನದಲ್ಲಿ. ನಾವು 20 ವರ್ಷದಿಂದ ಇಂಗ್ಲೀಷ್ ಮೆಡಿಸನ್ ಮೇಲೆ ನಂಬಿಕೆ ಇಟ್ಟಿದ್ದು ಆಗಲಿಲ್ಲ, ಈಗ ಬರೀ 9 ದಿನಕ್ಕೆ ಇಷ್ಟು ಕ್ಯೂರ್ ಆಗಿದೆ ಅಂದರೆ ನಂಬಿಕೆ ಇರಬೇಕು ಮನುಷ್ಯನಿಗೆ. ನಮ್ಮ ಆಯುರ್ವೇದ ನಮ್ದವ್ರಿಗೆ ಇಲ್ಲಿವರೆಗೂ ಯಾರಿಗೂ ತೊಂದರೆ ಆಗಿದ್ದಿಲ್ಲ ಸ್ವಾಮಿ. ಅಂದರೆ ಒಟ್ಟಿನಲ್ಲಿ ನಂಬಿಕೆ ಇರಬೇಕು. ನೀವು ಹೇಳಿರೋ ರೀತಿ ನಂಬಿಕೆ ಇಟ್ಟರೆ, ನೀವು ಹೇಳಿದ್ರಿ ನೋಡಿ ಸ್ವಾಮಿ, ಇವಾಗ ಸ್ವಾಮಿ 25 ವರ್ಷದಿಂದ ಇತ್ತು, ನನಗೆ 9 ದಿನದಲ್ಲಿ ಕಮ್ಮಿ ಆಗಿದೆ, ನೀವು 10 ದಿನದಲ್ಲಿ ಕಮ್ಮಿ ಆಗುತ್ತೆ ನಂಬಿಕೆ ನನಗಿದೆ ಅಂತ ಹೇಳಿದ್ರಲ್ಲ, ಅದು ಮೇನ್ ಆಗಬೇಕಾಗಿರೋದು. ಈಗ ಗುರುಗಳ ಹತ್ರ ಔಷಧಿ ತೊಗೊಂಡ್ಮೇಲೆ ಒಳ್ಳೇದಾಯ್ತು ನಿಮಗೆ. ಒಳ್ಳೇದು ಒಳ್ಳೇದು ಸ್ವಾಮಿ. ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ಬೇಕು ಅನ್ಕೊತೀರಾ? ನೀವೇನು ಹೇಳ್ಬೇಕಂತ ತಗೋಬೋದು ಅನ್ಕೊಂತೀರಾ? ತಗೋಬೋದು, ಬನ್ನಿ ಎಲ್ಲರೂ. ಯಾರ್ಯಾರು ಪ್ರಾಬ್ಲಮ್ ಇರೋರು, ಈ ಥರ ಪ್ರಾಬ್ಲಮ್ ಇರೋರು, ಬೇರೆ ಬೇರೆ ಇನ್ನೇ ಚರ್ಮ ಕಾಯಿಲೆ ಇರೋರು, ಬನ್ನಿ ಇವ್ರು ಭೇಟಿ ಮಾಡಿ, ಕಮ್ಮಿ ಆಗುತ್ತೆ ಬನ್ನಿ ಅಂತ ಹೇಳ್ತೀನಿ, ಕೇಳ್ಕೊತೀನಿ. ಒಳ್ಳೇದು ಸ್ವಾಮಿ. ನಮಸ್ತೆ.